ಟೆರರ್ ಫಂಡಿಂಗ್ಗೆ ಸಂಬಂಧಪಟ್ಟ. ಅದಾದ ಮೇಲೆ ಈತನ ಮನೆ ಆಫೀಸು ಎಲ್ಲ ಕಡೆ ಎನ್ಐಎ ದಾಳಿ ನಡೆಯುತ್ತೆ. ಆಮೇಲೆ ಈತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿ ಕಂಫರ್ಟಬಲ್ ಆಗಿದ್ದ ಕಾಶ್ಮೀರದಲ್ಲಿ, ಕಾಶ್ಮೀರದ ಜೈಲು ಕೂಡ ಈತನ ಪಾಲಿಗೆ ಫೈವ್ ಸ್ಟಾರ್ ಹೋಟೆಲ್ ಇದ್ದಂಗಿದ್ದು, ತಿಹಾರ್ ಜೈಲಿಗೆ ಕರ್ಕೊಂಡ್ಬರ್ತಾರೆ. ತಿಹಾರ್ ಜೈಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಶುರುವಾಯಿತು ವಿಚಾರಣೆ. ವಿಚಾರಣೆ ನಡೆದು ನೀನು ತಪ್ಪಿತಸ್ಥ ಅಂತ ಘೋಷಣೆ ಮಾಡ್ತು ಎನ್ಐಎ ಕೋರ್ಟ್. ಶಿಕ್ಷೆಯ ಪ್ರಮಾಣ ಘೋಷಣೆ ಆಗಿರಲಿಲ್ಲ. 2019ರಿಂದನೂ ತಿಹಾರ್ ಜೈಲಲ್ಲಿದ್ದಾನೆ. ಮೊನ್ನೆ ಮೇ 19ನೇ ತಾರೀಕು ನೀನು ಅಪರಾಧಿ ಅಂತ ಎನ್ಐಎ ಕೋರ್ಟ್ ಘೋಷಣೆ ಮಾಡಿತು. ಈತ ತಪ್ಪೊಪ್ಪಿಕೊಳ್ತಾನೆ. ನನ್ನ ಮೇಲೆ ಎನ್ಐಎ ಮಾಡಿರುವ ಅಷ್ಟು ಆರೋಪಗಳು ಸತ್ಯ ಅಂತ ಹೇಳ್ತಾನೆ. ಅದಾದ ನಂತರ ಇವತ್ತು ಶಿಕ್ಷೆಯ ಪ್ರಮಾಣ ಘೋಷಣೆ ಆಯಿತು. ಯುಎಪಿಎ ಮತ್ತು ಸಿಆರ್ಪಿಸಿ ಅಡಿಯಲ್ಲಿ ದೇಶದ್ರೋಹದ ಪ್ರಕರಣ, ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಗಳಿಗೆ ಫಂಡಿಂಗ್ ಮಾಡಿದ ಆರೋಪ, ಶಿಕ್ಷೆ ಯಾವ್ಯಾವುದಕ್ಕಾಯಿತು? ಐಪಿಸಿ ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸ್ 10 ವರ್ಷ ಶಿಕ್ಷೆ, 20,000 ದಂಡ. ಐಪಿಸಿ ಸೆಕ್ಷನ್ 121A ಸಿಡಿಷನ್ ದೇಶದ್ರೋಹ, 10 ವರ್ಷ ಶಿಕ್ಷೆ, 10,000 ದಂಡ. ಇವೆರಡೇ ಐಪಿಸಿ ಇರೋದು, ಉಳಿದಿದ್ದಷ್ಟು ಯುಎಪಿಎ. ಯುಎಪಿಎನಲ್ಲಿ ಏನೇನಾಯಿತು? ಇಲ್ಲ, ಐಪಿಸಿ ಸೆಕ್ಷನ್ 121 ಒಂದಿದೆ, ದೇಶದ ವಿರುದ್ಧ ಯುದ್ಧ ಸಾರದಂಥದ್ದು, ಅದಕ್ಕೆ ಜೀವಾವಧಿ ಆಗಿದೆ. ಯುಎಪಿಎ ಸೆಕ್ಷನ್ 17 ಟೆರರ್ ಫಂಡಿಂಗ್, ಟೆರರ್ ಫಂಡಿಂಗ್ ಜೀವಾವಧಿ ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ. ಯುಎಪಿಎ ಸೆಕ್ಷನ್ 17 ಇದು. ಯುಎಪಿಎ ಸೆಕ್ಷನ್ 13 ಕಾನೂನುಬಾಹಿರ ಚಟುವಟಿಕೆ, 5 ವರ್ಷ ಶಿಕ್ಷೆ, ಇದಕ್ಕೆ ದಂಡ ಹಾಕಿಲ್ಲ. ಯುಎಪಿಎ ಸೆಕ್ಷನ್ 15 ಟೆರರ್ ಆಕ್ಟಿವಿಟಿ ಭಯೋತ್ಪಾದನಾ ಕೃತ್ಯ, 10 ವರ್ಷ ಶಿಕ್ಷೆ, ದಂಡ ಹಾಕಿಲ್ಲ. ಯುಎಪಿಎ ಸೆಕ್ಷನ್ 18 ಉಗ್ರ ಕೃತ್ಯಕ್ಕೆ ಷಡ್ಯಂತ್ರ, ಟೆರರ್ ಆಕ್ಟಿವಿಟಿಗೆ ಕಾನ್ಸ್ಪಿರಸಿ ಮಾಡಿದಂಥದ್ದು, 10 ವರ್ಷ ಶಿಕ್ಷೆ, 10,000 ದಂಡ. ಯುಎಪಿಎ ಸೆಕ್ಷನ್ 20 ಉಗ್ರ ಸಂಘಟನೆಯ ಸದಸ್ಯನಾಗಿರುವಂಥದ್ದು, 10 ವರ್ಷ ಶಿಕ್ಷೆ, 10,000 ದಂಡ. ಯುಎಪಿಎ ಸೆಕ್ಷನ್ 38 ಮತ್ತು 39 ಉಗ್ರ ಸಂಘಟನೆಯಲ್ಲಿ ಸಕ್ರಿಯವಾಗಿರೋದು ಮತ್ತು ಬೆಂಬಲ ಕೊಡುವಂಥದ್ದು, 5 ವರ್ಷ ಶಿಕ್ಷೆ, 5,000 ರೂಪಾಯಿ ದಂಡ. ಎರಡು ಜೀವಾವಧಿ ಶಿಕ್ಷೆಗಳಿವೆ. ಅಫ್ಕೋರ್ಸ್ ನಾಳೆ ದಿವಸ ಎಲ್ಲವನ್ನು ಒಟ್ಟೊಟ್ಟಿಗೆ ಕಳೆಯೋದಕ್ಕೆ ಕೇಳ್ಕೊತಾರೆ. ಇನ್ನೇನು ಅಂದರೆ ಮುಂದಿನ ಕೇಸ್ಗಳ ಬಗ್ಗೆ ಮಾತಾಡೋದು ಬೇಡ, ಕನ್ಕರೆಂಟಾಗಿ ಶಿಕ್ಷೆ ಅನುಭವಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊತಾರೆ. ಎನ್ಐಎನವರು ಅಪೀಲ್ ಹೋದರೂ ಆಶ್ಚರ್ಯ ಪಡಬೇಕಿಲ್ಲ. ಯಾರಿವನು ಬೇಸಿಕಲಿ? ಕಾಶ್ಮೀರದಲ್ಲೇ ಹುಟ್ಟಿ ಬೆಳೆದಂತ ಬಡವರ ಮನೆ. ಎನ್ಐಎ ಫೈನಲಿ ರೇಡ್ ಮಾಡಿದ ಮೇಲೆ 15 ಕೋಟಿ ರೂಪಾಯಿ ಆಸ್ತಿ ಇದೆ ಈತನಿಗೆ ಅಂತ ಗೊತ್ತಾಯಿತು. ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಪ್ರತ್ಯೇಕತಾವಾದಿ ಹೋರಾಟ ಶುರು ಮಾಡ್ತಾನೆ. ಭಾರತದ ವಿರುದ್ಧ ದ್ವೇಷ. ಕಾಶ್ಮೀರ ಪ್ರತ್ಯೇಕ ಆಗಬೇಕು, ಪಾಕಿಸ್ತಾನದ ಜೊತೆನೂ ಸೇರ್ಕೊಳ್ಳಲ್ಲ, ಭಾರತದ ಜೊತೆಗೂ ಸೇರ್ಕೊಳ್ಳಲ್ಲ, ಪ್ರತ್ಯೇಕ ರಾಷ್ಟ್ರ ಅಂತ. ದುಡ್ಡು ಕೊಡೋದು ಯಾರು? ಪಾಕಿಸ್ತಾನ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಲಿಟ್ರಲಿ ಭಾರತದ ಗಡಿಯನ್ನು ದಾಟಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಟೆರರಿಸ್ಟ್ ಟ್ರೈನಿಂಗ್ ತಗೊಂಡು ವಾಪಸ್ ಭಾರತಕ್ಕೆ ಬರ್ತಾನೆ, ವಾಪಸ್ ಕಾಶ್ಮೀರಕ್ಕೆ ಬರ್ತಾನೆ, ಒಂದೊಂದಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಶುರು ಮಾಡ್ತಾನೆ. ಈತನ ಲೈಫಿನ ಟೈಮ್ ಲೈನ್ ಇದೆ ನೋಡಿ. 1983 ಶುರುವಾಗುತ್ತೆ ಈತನ ಪ್ರತ್ಯೇಕತಾವಾದಿ ಆಕ್ಟಿವಿಟಿಗಳು. 1983 ಕಾಶ್ಮೀರದಲ್ಲೇ ಶ್ರೀನಗರದಲ್ಲಿ ಇಂಡಿಯಾ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೀತಾ ಇರುವಾಗ ಈತನ ನೇತೃತ್ವದಲ್ಲಿ ಮ್ಯಾಚನ್ನು ಹಾಳು ಮಾಡಲಾಗುತ್ತೆ. ಬೇಡ ಅದನ್ನೆಲ್ಲ ಹೇಳೋದು. ಮ್ಯಾಚ್ ನಡೀತಾ ಇದೆ, ಭಾರತದಲ್ಲಿ ನಡೀತಾ ಇದೆ, ಕಾಶ್ಮೀರದಲ್ಲಿ ನಡೀತಾ ಇದೆ, ಶ್ರೀನಗರದಲ್ಲಿ ನಡೀತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೇಳ್ತವೆ ಸ್ಟೇಡಿಯಂನಲ್ಲಿ.
1987 ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅನ್ನುವ ಪಕ್ಷಕ್ಕೆ ಸೇರ್ಕತಾನೆ 1989 ನಲ್ಲಿ ಜೆಕೆಎಲ್ಎಫ್ ಅನ್ನುವ ಉಗ್ರ ಸಂಘಟನೆಯನ್ನು ಕಟ್ತಾನೆ ಈತನೇ ಸಂಸ್ಥಾಪಕ ಅಧ್ಯಕ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್